ವಾರಪೂರ್ತಿ ನೋಡಿದ್ರು ನಮ್ರತಾ ಕೈಯಲ್ಲಿ ಉಳಿದಿದ್ದು ಬರೀ ಚಮಚ ಮಾತ್ರ. ಪಂಚಾಯಿತಿ ಕಟ್ಟಿಯಲ್ಲಿ ಕಿಚ್ಚ ಸುದೀಪ್ ಮಾತಿಗೆ ಮುಖದ ಬಣ್ಣವೇ ಬದಲಾಯಿತು. ಬಿಗ್ ಬಾಸ್ ಸೀಸನ್ 10 ಶುರುವಾಗಿ ತಿಂಗಳು ಮುಟ್ಟಿದ್ದಾಯಿತು. ಕೆಲವರ ಬಣ್ಣ ಬಯಲಾಯಿತು, ವ್ಯಕ್ತಿತ್ವ ಅಳಿಸಿ ಹೋಯಿತು, ನಿಜವಾದ ಬಂಡವಾಳ ಆಚೆ ಬಂತು. ಹೌದು, ಈ ಮಾತೆಲ್ಲ 100% ಸತ್ಯ. ನಮ್ರತಾ ಗೌಡ ಅವರು ಆರಂಭದಲ್ಲಿ ಸ್ಟ್ರಾಂಗ್ ಸ್ಪರ್ಧಿಯಾಗ್ತಾರೆ ಅಂತ ವೀಕ್ಷಕರು ಊಹೆ ಮಾಡಿದ್ರು. ಆದರೆ ಹಾಗಾಗುವ ಸೂಚನೆ ಸಿಕ್ತಿಲ್ಲ. ಬರ್ತಾ ಬರ್ತಾ ರಾಯರ ಕುದುರೆ ಕತ್ತಿಯಾಯಿತು ಅನ್ನೋ ಹಾಗೆ ನಮ್ರತಾ ನಡೆದುಕೊಳ್ತಿದ್ದಾರೆ. ಈ ಪ್ರಕಾರ ನೋಡೋದಾದ್ರೆ ದಸರಾ ಗಿಫ್ಟ್ ಅಂತ ಕಳೆದ ವಾರ ಅವರಿಗೆ ಒಂದು ಎಚ್ಚರಿಕೆ ಕೂಡ ಬಂದಿತ್ತು. ದಾದಾಗಿರಿ ಮಾಡೋಕೆ ಬರ್ತಿದ್ರೂ ಪರವಾಗಿಲ್ಲ, ಚಮಚಾಗಿರಿ ಮಾತ್ರ ಮಾಡಬೇಡಿ ಎನ್ನುವ ಪತ್ರವನ್ನ ವೀಕ್ಷಕರು ಕಳಿಸಿದ್ರು. ಬಹುಶಃ ಅವರು ಇದನ್ನ ಗಂಭೀರವಾಗಿ ಸ್ವೀಕರಿಸಿಲ್ಲ ಅಂತ ಕಾಣಿಸುತ್ತೆ. ಮತ್ತೆ ಅದೇ ಕೆಲಸವನ್ನ ನಮ್ರತಾ ಮುಂದುವರಿಸಿದ್ದು ಅಭಿಮಾನಿಗಳಿಗೆ ಬೇಸರ ತರಿಸಿದೆ. ನೆನ್ನೆಯ ಪಂಚಾಯಿತಿ ಕಟ್ಟಿಯಲ್ಲಿ ಸುದೀಪ್ ಅವರು ಕೊಟ್ಟ ಮಾತಿನ ಏಟಿಗೆ ಅವರು ತತ್ತರಿಸಿ ಹೋಗಿದ್ದಾರೆ. ಮಾತಾಡಲು ಸಾಧ್ಯವಾಗದೆ ಕೇವಲ ಮುಖವನ್ನ ಅಲ್ಲಾಡಿಸುತ್ತಾ ಎಪಿಸೋಡ್ ಮುಗಿಸಿದ್ದು ತಪ್ಪೊಪ್ಪಿಕೊಂಡಂತಾಗಿದೆ. ಹೆಣ್ಣು ಮಕ್ಕಳಿಗೆ ರೆಸ್ಪೆಕ್ಟ್ ಕೊಡಲ್ಲ ಎಂದು ಮೈಕಲ್ಗೆ ಕ್ಲಾಸ್ ತೆಗೆದುಕೊಂಡಿದ್ದ ನಮ್ರತಾ. ವಿನಯ್ ಗೌಡ ಅವಮಾನ ಮಾಡ್ತಿದ್ರು, ನಮ್ರತಾ ಮೌನ ವಹಿಸಿದ್ದು ಎಷ್ಟು ಸರಿ. ಕಿಚ್ಚನ ಪಾಠಕ್ಕೆ ನಮ್ರತಾ ಸೈಲೆಂಟ್, ಪ್ರತಿ ಮಾತು ಮುಖಕ್ಕೆ ಹೊಡೆದಂಗೆ ಅಂದ್ರು ಬಾದ್ಶಾ. ಹೌದು, ಈ ವಾರ ವಿನಯ್ ಗೌಡ ಹಾಗೂ ನಮ್ರತಾ ಒಂದೇ ಗುಂಪಿನಲ್ಲಿ ಇದ್ರು. ಈ ಕಾರಣಕ್ಕೆ ಪ್ರತಿ ವಿಚಾರದಲ್ಲೂ ಅವರು ವಿನಯ್ ಅವರನ್ನ ವಹಿಸಿಕೊಂಡು ಬರ್ತಿದ್ರು. ಅದು ಅತಿಯಾಗಿ ಮಿತಿ ಮೀರಿತ್ತು. ಹೆಣ್ಣು ಮಕ್ಕಳಿಗೆ ರೆಸ್ಪೆಕ್ಟ್ ಕೊಡಲ್ಲ ಅಂತ ನಮ್ರತಾ ಅವರು ಮೈಕಲ್ಗೆ ಕ್ಲಾಸ್ ತೆಗೆದುಕೊಂಡಿದ್ರು. ಆದ್ರೆ ವಿನಯ್ ಅವರು ಹೆಣ್ಣು ಮಕ್ಕಳಿಗೆ ಪದೇ ಪದೇ ಅವಮಾನ ಮಾಡಿದ್ರು. ಈ ವಿಚಾರದಲ್ಲಿ ಮೌನ ವಹಿಸಿದ್ದು ಎಷ್ಟು ಸರಿ ಎಂಬುದು ಎಲ್ಲರ ಪ್ರಶ್ನೆಯಾಗಿತ್ತು. ಈ ಬಗ್ಗೆ ಸುದೀಪ್ ನೆನ್ನೆ ಪ್ರಶ್ನೆ ಮಾಡ್ತಾ, ನಮ್ರತಾ ಅವರೇ, ಈ ವಾರ ಹೆಣ್ಣು ಮಕ್ಕಳನ್ನ ಹೇಗೆ ಗೌರವಿಸಬೇಕು ಅಂತ ಮೈಕಲ್ಗೆ ಪಾಠ ಹೇಳಿದ್ದು ತಾವು. ವಿನಯ್ ಅವರು ನಿಮ್ಮ ಎದುರೇ ಹೆಣ್ಣು ಮಕ್ಕಳ ಬಗ್ಗೆ ಕೀಳಾಗಿ ಮಾತನಾಡುವಾಗ ಮೌನವಾಗಿದ್ದೆ. ಗಂಡಸಿನ ತರ ಆಡು, ಬಳೆ ತೊಟ್ಟವರಂತೆ ಆಡಬೇಡ ಅಂತ ವಿನಯ್ ಹೇಳಿದಾಗ ನೀವು ಅಲ್ಲೇ ಇದ್ರಿ. ಈ ಮನೆಯಲ್ಲಿ ಬಳೆಗಳ ರಾಜ ಒಬ್ಬನಿದ್ದಾನೆ ಅಂದಾಗ್ಲೂ ನೀವು ಅಲ್ಲೇ ಇದ್ರಿ. ಆಗ ಇದೆಲ್ಲ ತಪ್ಪು ಎನ್ಸ್ಲಿಲ್ವೇ? ವಿನಯ್ ಅವರ ಮಾತನ್ನ ಯಾಕೆ ವಿರೋಧಿಸಲಿಲ್ಲ ಅಂತ ಸುದೀಪ್ ಅವರು ನಮ್ರತಾ ಅವರನ್ನ ಪ್ರಶ್ನೆ ಮಾಡಿದ್ರು. ನಮ್ರತಾಗೆ ಏನು ಉತ್ತರ ಹೇಳಬೇಕು ಎಂದೇ ತಿಳಿದಿಲ್ಲ. ಇದಕ್ಕೆ ತೇಪೆ ಹಚ್ಚುವ ಕೆಲಸಕ್ಕೆ ಹೋದ್ರು. ಆಗ ಸುದೀಪ್ ಅವರು ನಮ್ರತಾಗೆ ಪಾಠ ಮಾಡಿದ್ರು. ಪ್ರೇಕ್ಷಕರು ನಿಮ್ಗೆ ಚಮಚ ನೀಡಿದ್ರು, ಅದರ ಜೊತೆ ಕೊಟ್ಟ ಪತ್ರ ಕಳೆದು ಹೋಗಿ ಈಗ ಆ ಚಮಚ ಮಾತ್ರ ಉಳಿದುಕೊಂಡಿದೆ. ಇಡೀ ವಾರ ವೀಕ್ಷಕರಿಗೆ ಕಾಣಿಸಿದ್ದು ಆ ಚಮಚ ಮಾತ್ರ ಅಂತ ಪಂಚಾಯಿತಿ ಕಟ್ಟಿಯಲ್ಲಿ ಮನವರಿಕೆ ಮಾತನ್ನ ಮುಖಕ್ಕೆ ಹೊಡೆದಂಗೆ ಹೇಳಿದ್ರು. ಸುದೀಪ್ ಹೇಳ್ತಿದ್ದ ಪ್ರತಿ ಮಾತು ನಮ್ರತಾ ಅವರನ್ನ ತಿವಿಯುತ್ತಿತ್ತು. ವಿನಯ್ ಅವರನ್ನ ಬೆಂಬಲಿಸ್ತಾ ಬಂದ ನಮ್ರತಾಗೆ ಸುದೀಪ್ ತೆಗೆದುಕೊಂಡ ಕ್ಲಾಸ್ನಿಂದ ಮುಖದ ಬಣ್ಣವೇ ಬದಲಾಗಿತ್ತು. ಮೈಕಲ್ ಅವರಿಗೆ ನೀವೊಂದು ಕ್ಲಾಸ್ ಕೂಡ ತಗೊಂಡ್ರಿ, ವಿಮನಿಗೆ ರೆಸ್ಪೆಕ್ಟ್ ಮಾಡಿ ಅಂತ. ನಿಮ್ಮ ಕ್ಯಾಪ್ಟನ್ ಆಗಿದ್ದಾಗ ತಾವು ಲೆಕ್ಕನೇ ತಗೊಂಡ್ಲಿಲ್ಲ. ಆವಾಗ ನಮ್ರತಾ ಅವ್ರಿಗೆ ಎಲ್ಲಿ ಹೋದ್ರು? ಇಡೀ ವಾರ ನಮಗೆ ಕಾಣಿಸಿರೋದು ಆ ನಿಮ್ಮ ಕೈಯಲ್ಲಿರುವ ಚಮಚ ಮಾತ್ರ. ಏನು ಉಳ್ಕೊಂಡಿದೆ ನಿಮ್ಮ ಕೈಯಲ್ಲಿ ನಮ್ರತಾ ಅವರೇ? ತೋರಿಸಿ. ಅಷ್ಟೇ ಕಾಣಿಸಿದೆ. ಒಟ್ಟಾರೆ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ರಣರೋಚಕವೇ ನಡೆದು ಹೋಯಿತು. ಕರ್ನಾಟಕದ ಕ್ರಶ್ ಸಂಗೀತಾ ಶೃಂಗೇರಿ ಮತ್ತು ವಿನಯ್ ಗೌಡ ನಡುವೆ ಮಾತಿನ ಚಕಮಕಿ ತಾರಕಕ್ಕೇರಿದ್ದು ಸುಳ್ಳಲ್ಲ. ಆದ್ರೆ ಅದಕ್ಕೆಲ್ಲ ಕಿಚ್ಚ ಫುಲ್ ಸ್ಟಾಪ್ ಇಟ್ಟು ಎಲ್ಲರ ಬೆವರಿಳಿಸಿದ್ದಾಯಿತು. ಹಾಗೆಯೇ ವಾರದ ಕಿಚ್ಚನ ಚಪ್ಪಾಳೆ ಶಕ್ತಿಯ ಸಂಕೇತವಾದ ಕೈ ಬಳಕೆ ಹೋಗಿದ್ದಾಯಿತು. ಇನ್ನಾದ್ರೂ ನಮ್ರತಾ ಮುಂದಿನ ದಿನಗಳಲ್ಲಿ ಬದಲಾಗ್ತಾರಾ ಅಥವಾ ಇದೇ ರೀತಿ ಚಮಚಾಗಿರಿ ಮಾಡ್ಕೊಂಡಿರ್ತಾರಾ ಎನ್ನುವ ಪ್ರಶ್ನೆ ಪ್ರೇಕ್ಷಕರಲ್ಲಿ ಮೂಡಿದ್ದಂತೂ ಸತ್ಯ. ಎಂಟರ್ಟೈನ್ಮೆಂಟ್ ಬ್ಯೂರೋ, ಜನಶಕ್ತಿ ನ್ಯೂಸ್, ಬೆಂಗಳೂರು.